₹1,000, ಗೃಹಜ್ಯೋತಿ 200 ಯೂನಿಟ್ ವಿದ್ಯುತ್ ಫ್ರೀ ಆಗಿ, ಅನ್ನಭಾಗ್ಯ ಅದರಲ್ಲಿ 5 ಕೆಜಿ ಅಕ್ಕಿ ಮತ್ತು 5 ಕೆಜಿಯ ದುಡ್ಡು ನಿಮ್ಮ ಅಕೌಂಟ್ಗೆ ಬರ್ತಾ ಇತ್ತು. ಯುವನಿಧಿ ಅದರಲ್ಲಿ ಕೆಲಸ ಇಲ್ಲದೆ ಇರೋ ಪದವೀಧರರಿಗೆ ₹3,000 ಮತ್ತು ಕೆಲಸ ಇಲ್ಲದೆ ಇರೋ ಡಿಪ್ಲೊಮಾ ಹೋಲ್ಡರ್ಸ್ಗೆ ₹1,500. ಶಕ್ತಿ ಯೋಜನೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಬಸ್ನಲ್ಲಿ ಎಲ್ಲಿಗಾದರೂ ಹೋಗಿ ಬರ್ಬೋದು, ಅದು ಅವರಿಗೆ ಅವರು ಅದಕ್ಕೆ ದುಡ್ಡು ಕೊಡಬೇಕಾಗಿರಲಿಲ್ಲ. ಇನ್ನು ಇದು 40-50 ಲಕ್ಷ ರೂಪಾಯಿ ಒಂದು ಪಂಚಾಯತ್ಗೆ, ಅದು 40-50 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇನ್ನು ಇಡೀ ಕರ್ನಾಟಕ ಸೇರಿ ಕೋಟ್ಯಾಂತರ ರೂಪಾಯಿ ಆದರೂ ಒಂದೇ ಒಂದು ಹಗರಣ ಇಲ್ಲ, ದುಡ್ಡು ಪೋಲಾಗಿದೆ, ಅಲ್ಲಿ ಅವ್ರಿಗೆ ಬರಲಿಲ್ಲ ಇವ್ರಿಗೆ ಅಂತ ಏನೂ ಇಲ್ಲ. ನಮ್ಮ ಸರ್ಕಾರನ ನಾನು ಅದಕ್ಕೋಸ್ಕರ ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕ ಸರ್ಕಾರ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಇನ್ನು ಹೆಣ್ಣು ಮಕ್ಕಳಿಗೆ ಈ ಎಲೆಕ್ಷನ್ ಆದಮೇಲೆ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಬರುವ ಯೋಜನೆಯನ್ನು ಕೂಡ ನಮ್ಮ ಗೌರ್ಮೆಂಟ್ ಹಾಕಿದೆ. ಅದನ್ನು ಈಗಿದೆಲ್ಲ 5 ಆಗಿದೆ, ಅದು ಕೂಡ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ರೈತರ ಸಮಸ್ಯೆಯಲ್ಲಿ ಸುಮಾರಿದೆ, ಬೆಂಬಲ ಬೆಲೆ, ಸಾಲ ಮನ್ನಾ ಅದೆಲ್ಲ ಇದ್ರು ಅದನ್ನೆಲ್ಲ ನಾನು ನನ್ನ ತಮ್ಮನ ಜೊತೆಗೆ ಜವಾಬ್ದಾರಿನ ತಗೊಂಡು ಅದನ್ನು ಮಾಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನೀರು ಬೇಕು, ಒಂದು ದೊಡ್ಡ ಸಮಸ್ಯೆ ಅಂತ ನನಗೆ ತಿಳಿದಿದೆ. ಅಲ್ಲಿ ದೊಡ್ಡವರು ಹಿರಿಯರ ಜೊತೆಗೆ ಮಾತಾಡಿ ಕೇಳಿದಾಗ ಅದರ ವಿಷಯವಾಗಿ ನಾನು ನನ್ನ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಮಾತಾಡಿ ಅವೆಲ್ಲ ಶೀಘ್ರವಾಗಿ ಪರಿಹಾರ ಆಗುವಂತೆ ನಾನು ಕೆಲಸ ಮಾಡ್ತೀನಿ. ಕೇಂದ್ರ ಸರ್ಕಾರದ ಜಲಜೀವನ ಮಿಷನ್ ಅಂದರೆ JJM ಯೋಜನೆಯಲ್ಲಿ ಬಂದಿರುವ ಅನುದಾನದಲ್ಲಿ ಕೆಲಸ ಮಾಡಿ ಎಲ್ಲರಿಗೂ ನೀರು ಮುಟ್ಟಿಸುವ ಕಾರ್ಯ ಕೂಡ ನಾನು ಮಾಡ್ತೀನಿ. ಈ ಆಗಲೇ ಸುಕುಮಾರ್ ಶೆಟ್ಟಿ ಅವರು ಹಣ ಬಿಡುಗಡೆ ಮಾಡಿ ಇದರಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಶೀಘ್ರಗತಿಯಲ್ಲಿ ಮುನ್ನಡೆಯುವಂತೆ ನಾನು ಜವಾಬ್ದಾರಿಯನ್ನು ತಗೊಳ್ತೀನಿ. ಜೊತೆಗೆ ಬರಾಯಿ ನೀರಾವರಿ ಯೋಜನೆ ಈಗಾಗಲೇ ಅನುಷ್ಠಾನದಲ್ಲಿದೆ. ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಶೀಘ್ರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಗಮನಕ್ಕೆ ಅದನ್ನು ತಂದು ಅದನ್ನು ಅನುಷ್ಠಾನಪಡಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಪ್ರವಾಸೋದ್ಯಮಕ್ಕೆ ಕೂಡ ಆದ್ಯತೆ ಕೊಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನ ತಂದು ಅದನ್ನು ಕೂಡ ಅಭಿವೃದ್ಧಿ ಆಗುವ ಥರ ನಾನು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಇದರಲ್ಲಿ ನಮ್ಮ ತಂದೆ ಮತ್ತು ನನ್ನ ತಮ್ಮ ಹೇಗೆ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ಕೊಂಡು ಬಂದರು. ನನ್ನ ತಂದೆ ಆವಾಗಿಂದಲೂ ಇಷ್ಟೇ ಮಂಗಳೂರು ಅಂದರೆ ಇಷ್ಟ ಅವರಿಗೆ. ಇಲ್ಲಿಯ ಜನರ ಪ್ರಾಬ್ಲಮ್ಸ್ ಎಲ್ಲ ಏನೇ ಇದ್ರು ಅದರಲ್ಲಿ ನಾನು ನನ್ನ ತಮ್ಮ ಮಂತ್ರಿ ಆಗಿರೋದ್ರಿಂದ ಕೆಲಸಗಳು ನನಗೆ ಈಸಿಯಾಗಿ ಆಗುತ್ತೆ. ಸೊ ನಾವಿಬ್ರು ಜೊತೆಗೂಡಿ ಜೊತೆಗೆ ನಮ್ಮ ಹಿರಿಯರೆಲ್ಲರ ಜೊತೆಗೂ ಮತ್ತು ನಮ್ಮ ಮುಖಂಡರ ಜೊತೆಗೆ ನಾನು ಇದು ಕೆಲಸ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಈಗ ನಾನು ನಿಮ್ಮ ಆಶೀರ್ವಾದ ನನಗೆ ಬೇಕು. ನಾನು ಗೆಲ್ಲಬೇಕಂದ್ರೆ ನಿಮ್ಮೆಲ್ಲರ ಓಟ್ಗಳು ಬೇಕು. ನನಗೆ ಒಂದು ಅವಕಾಶ ಕೊಟ್ಟು ನೋಡಿ, ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತ ನೋಡೋದಾದ್ರೂ ನನಗೆ ಅವಕಾಶ ಕೊಡಿ. ಯಾವುದೇ ರೀತಿಯಲ್ಲೂ ನಮ್ಮ ತಂದೆ, ನಮ್ಮ ತಮ್ಮ ಮತ್ತು ಎಲ್ಲರೂ ನಮ್ಮ ಮುಖಂಡರು ಎಲ್ಲರೂ ಹೆಂಗೆ ಕೆಲಸ ಮಾಡ್ತಾ ಅವ್ರ ಜೊತೆಗಿದ್ದು ನಾನು ಕೆಲಸ ಮಾಡಬೇಕು, ನಿಮ್ಮ ಸೇವೆ ಮಾಡಬೇಕಂತ ಇದ್ದೀನಿ. ಆದರೆ ನನಗೆ ದಯವಿಟ್ಟು ಓಟ್ ಕೊಟ್ಟು ನನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೆಂಡತಿ ಒಂದು ಅವಕಾಶ ಕೊಡಿ. ಅವರು ಪ್ರಾಮಾಣಿಕವಾಗಿ 100% ಕೆಲಸ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ, ಭಕ್ತಿಯಿಂದ ಮಾಡ್ತಾರೆ. ಯಾಕಂದರೆ ಅದು ಮಾಡಬೇಕಂತ ಒಂದು ಮನಸ್ಸಿದೆ. ಆ ಮನಸ್ಸಿಗೆ ನೀವು ಆಶೀರ್ವಾದ ಮಾಡಬೇಕು. ಯಾಕಂದರೆ ಎಲ್ಲರೂ ಕೊಡ್ತೀರ, ಅದೇ ರೀತಿ ಒಂದು ಅವಕಾಶ ಅವ್ರು ಕೊಟ್ಟು ನೋಡಿ. ಖಂಡಿತ ಏನು ಮಾಡ್ತಾರೆ ಅಂದರೆ ನಿಮಗೆ ಗೊತ್ತಾಗ ಎಲ್ಲ ಕೆಲಸನೂ ಮಾಡ್ತಾರೆ. ಅವರು ಮಾತು ಸ್ವಲ್ಪ ಮತ್ತೆ ಮಾತಾಡೋದು ಮೃದು ಸ್ವಭಾವ ಅಷ್ಟೇ. ಅದರ್ವೈಸ್ ಅವ್ರು ಕೆಲಸ ಮಾಡಿದ್ರೆ ಸೇಮ್ ಅವ್ರು ತಂದೆ ತಾನೆ ಏನು ಮಾಡಬೇಕಂದ್ರೆ ಅದು ಅರ್ಥ ಅಂತ ಹೇಳಿದ್ರು ಅವ್ರು ಮಾಡೇ ಮಾಡ್ತಾರೆ. ಅದು ನಾನೇನು ಇದು ಮಾಡಬೇಕಾಗಿಲ್ಲ ಅಂತ ಅವ್ರಾಗಿ ಮಾಡೇ ಮಾಡ್ತಾರೆ. ಬಟ್ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿದ್ರೆ ಅದು ಅವರು ಕಾಂಗ್ರೆಸ್ ಇಂದ, ಆದರೆ ನಾನು ನನ್ನ ಹೆಂಡತಿ ಬರೋ ನಾನು ಗ್ಯಾರಂಟಿ ಕೊಟ್ಟಿದ್ದೆ. ಅವ್ರನ್ನ ಗೆದ್ದು ಬಂದು ಏನೇನು ಕೆಲಸ ಬೇಕು, ನಿಮ್ಮ ಧ್ವನಿಯಾಗಿ ನಿಮ್ಮ ಊರಿನ ಒಂದು ಮುಖ್ಯಸ್ಥರಾಗಿ ನಿಜವಾಗಿ ನಿಂತ್ಕೋತಾರೆ. ಯಾವುದೇ ಸಮಸ್ಯೆ ಇರಲಿ ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅಂತ ಅವರವ್ರ ಪಾರ್ಟಿ ವರ್ಕರ್ಸ್ ಇದ್ದಾರೆ, ಅವ್ರ ತಮ್ಮ ಇದ್ದಾರೆ,
ಕಾಂಗ್ರೆಸ್ ಸರ್ಕಾರ ಜೊತೆ ಸೇರಿ ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ನೀವು ನೋಡಿ ಸತಿ ಗದ್ದು ನೋಡಿ, ಅವಾಗ ನೀವೇ ಅಂತೀರಾ ನಾವು ಸೆಲೆಕ್ಟ್ ಮಾಡಿರೋ ಕ್ಯಾಂಡಿಡೇಟ್ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ನೀವೇ ಅಂತೀರಾ. ಆ ರೀತಿ ಒಂದು ಹೆಮ್ಮೆ ಪಡೋಂಥ ಕೆಲಸ ಗೀತ ಅವ್ರು ಮಾಡ್ತಾರೆ. ಒಂದೇ ಒಂದು ಅವಕಾಶ ಕೊಡಿ ಅಷ್ಟೇ ಕೇಳಿದ್ರು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್.